ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯಯ್ಯೋ ಅಪ್ಪ, ಏನ್ ಹೇಳ್ತಿದ್ಯಾ? ನನ್ನ ಕೈಲಿರಲ್ಲ, ಆಗಲ್ಲ. ಅಯ್ಯೋ, ಹೀಗೆ ಹೇಳಿದ್ರೆ ಹೇಗಮ್ಮ? ಈಗ ನನ್ನ ಹತ್ರ ಮೊದಲೇ ಹೇಳಿದ್ರೆ ನಾನು ಏನಾದ್ರೂ ಮಾಡಬಹುದಾಗಿತ್ತು. ನೀನು ಅವರನ್ನು ರೂಮ್ ಅಲ್ಲಿ ಬಿಟ್ಟು ಬಂದಿದ್ಯಾ? ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಇವಾಗ, ಎಲ್ಲ ನೀನೇ ಮಾಡಬೇಕು. ಆಗಲ್ಲ ಅಂದ್ರೆ ಅಜ್ಜಿ ಮಾತನ್ನ ಮೀರಕ್ಕಾಗತ್ತಾ ನೀವು? ಅದನ್ನು ಮಾಡಕ್ಕಾಗಲ್ಲ, ಅದಕ್ಕೆ ನಿನಗೆ ಹೇಳ್ತಾ ಇರೋದು. ನೀನು ಏನಾದ್ರೂ ಮಾಡಮ್ಮ. ಅಪ್ಪ, ನಾನೇನ್ ಮಾಡಕ್ಕಾಗುತ್ತೆ? ನೋಡಮ್ಮ, ಬೀಗರು ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ದಾರೆ, ನಾನು ನಿನ್ನ ಮೇಲೆ ಹಾಕಿದ್ದೀನಿ ಅಷ್ಟೇ. ನನ್ನ ಮೇಲೆ ಹಾಕ್ತಿದ್ದೀನಿ ಅಂದ್ರೆ ನಾನು ಇನ್ನು ಚಿಕ್ಕೋಳಪ್ಪ. ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇರೋದು. ಇಂಥ ವಿಷಯನ ನಾನ್ ಹೇಗಮ್ಮ ಹ್ಯಾಂಡಲ್ ಮಾಡಕ್ಕಾಗತ್ತೆ? ಬಹಳ ಮುಜುಗರದ ವಿಷಯ, ಕಷ್ಟ ಕಷ್ಟ. ನೀನೇ ಕಷ್ಟ ಅಂದ್ರೆ ನಾನೇನ್ ಮಾಡ್ಲಿ? ಏನೋ ಒಂದ್ ಮಾಡು ಮಗಳೇ, ಒಟ್ಟಾರೆ ಅವ್ರು ಹೇಳದ್ ಹಾಗೆ ಮಾಡು. ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಏನೋ ಒಂದ್ ಮಾಡು. ಅಪ್ಪ ಸಾರಿ, ನಾನೇನಾದ್ರೂ ಮಾಡ್ತೀನಿ. ಏನ್ ಮಾಡ್ಲಿ? ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬುಟ್ಟಿಡ್ಲ. ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ. ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ. ಇದು ಯಾವುದು ಹೇಳ್ದೇನು ಮುಚ್ಚಿಡ್ಲ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ನಿಮ್ಗೆ ಈ ಮನೆ ಕಂಫರ್ಟಬಲ್ ಆಗುತ್ತೋ ಇಲ್ವೋ ಅಂತ ನಂಗೆ ಟೆನ್ಷನ್ ಆಗ್ತಿದೆ ರೀ. ನಾ ಆಗ್ಲಿ ಹೇಳ್ದಲ್ಲ, ನೀನಿದೀಯಾ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಪಾಪ ನೀವು, ಅಲ್ಲಿ ಎಲ್ಲರೂ ಇದ್ರು ಅಂತ ನೀವ್ ಹಾಗೆ ಹೇಳಿದ್ರಿ. ಈಗ ನಾನ್ ನಿಮ್ಮನ್ ಕೇಳ್ತಾ ಇದ್ದೀನಿ, ನಿಮಗ್ ನಮ್ಮ ಮನೆ ಅಡ್ಜಸ್ಟ್ ಆಗುತ್ತಾ? ಯಾರಿರ್ಲಿ ಬಿಡ್ಲಿ, ನಾನ್ ತುಂಬಾ ಕ್ಲಿಯರ್ ಆಗಿದ್ದೀನಿ. ಬಟ್ ನಿನ್ ಕ್ಲಾರಿಟಿ ಇನ್ನ ಒಂದ್ಸತಿ ಹೇಳ್ತಾ ಇದ್ದೀನಿ. ನೀನ್ ನನ್ ಜೊತೆ ಇದೀಯಾ ಅಂದ್ರೆ ನಾನ್ ನರಕದಲ್ಲಿದ್ರು ಅದೇ ಸ್ವರ್ಗ ನಂಗೆ. ನಾನು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಕೇಳ್ತಿಯಲ್ಲ, ನೀನು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ. ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟಿಷ್ಟ? ಇಡೀ ಭೂಮಿನೇ ಒಂದು ವೈಟ್ ಪೇಪರ್ ಅನ್ಕೋ. ಅನ್ಕೊಂಡೆ ಆ ವೈಟ್ ಪೇಪರ್ ಮೇಲೆ ಚಿಕ್ಕದೊಂದು ಚುಕ್ಕಿಡು. ಬರ್ದಾಯ್ತು. ಆ ಚುಕ್ಕಿ ಬಿಟ್ಟು ಎಷ್ಟು ಜಾಗ ಇದೆಯೋ ಅಷ್ಟು ನಾನು ನಿನ್ನ ಪ್ರೀತಿಸ್ತೀನಿ. ನಂಗೆ ಆ ಡಾಟ್ ಇರೋ ಜಾಗನೂ ಬೇಕು, ಅದನ್ನ ಹಾಕ್ಬಿಟ್ರಿ. ನನ್ನ ನಿನ್ನ ಪ್ರೀತಿಗೆ ದೃಷ್ಟಿ ತಗಲ್ಬಾರ್ದು ಅಂತ ದೃಷ್ಟಿ ಪಟ್ಟಿದ್ದೀನಿ. ಹೌದಲ್ವಾ, ಅಷ್ಟು ಪ್ರೀತಿ ಮಾಡ್ತೀರಾ ನನ್ನ? ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ, ಗೊತ್ತೆ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ಮತ್ತೆ ಮತ್ತೆ ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಅಕ್ಕ ಭಾವ, ರೇವತಿ ಏನೋ ಬಂದು ಏನೋ ಕೇಳು. ಬಾಚುಕಿ ಒಳಗ ಬಾ ಅಕ್ಕ. ಅಕ್ಕ ನಿಂಗೆ ಏನೋ ತೋರಿಸ್ಬೇಕು, ಒಂದ್ ನಿಮಿಷ ಅರ್ಜೆಂಟ್ ಆಗಿ ಬಾರೆ. ಇವಾಗ ಅಕ್ಕ ಇವಾಗ್ಲೇ ಬಾ ನೀನು. ಬಾ ನೀನು.
ಅವರಿಬ್ರು ಅಲ್ಲಿದ್ದಾರೆ, ಏಜೆ ಮಾವನ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅಂದರೆ ಏನಕ್ಕ ಅರ್ಥ? ಅಲ್ಲ, ಮದುವೆ ಆದ ಹೊಸದ್ರಲ್ಲಿ ಗಂಡ ಹೆಂಡತಿ ಹತ್ರ ಆಗೋದಕ್ಕೆ ಅಂತ ಮಾವನ ಮನೆಗೆ ಹೋಗ್ತಾರೆ, ಆದರೆ ಇವರಿಬ್ರು ಇವಾಗ ಹೋಗಿದಾರಲ್ಲ, ಏನಕ್ಕ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸರ್, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕ್ಕ, ಅವರಿಬ್ರು ಹತ್ರ ಆಗ್ಲಿ, ಆದ್ರೆ ಮುಂದಾಗದಕ್ಕೆ ಬಿಡಬಾರ್ದು. ನಿಮ್ ಹತ್ರ ಎಷ್ಟೊಂದ್ ಪ್ಲಾನ್ ಇರುತ್ತಲ್ವಾ, ಏನಾದ್ರೂ ಒಂದ್ ಹುಡುಕಿ ಪ್ಲೀಸ್ ಅಕ್ಕ. ಅಕ್ಕ, ನೀವು ಸ್ಮೈಲ್ ಮಾಡ್ತಿದ್ದೀರಾ ಅಂದ್ರೆ ಏನೋ ಐಡಿಯಾ ಮಾಡ್ತಿದ್ದೀರಾ ಅಂತಾಯ್ತು. ಹೇಳಿ ಅಕ್ಕ, ಏನದು ಐಡಿಯಾ? ನಮ್ಮ ಕಷ್ಟ ಕಾಲದಲ್ಲಿ ನಮಗೆಂತ ಆಗೋ ಒಂದೇ ಒಂದು ಜೀವ ಅಂದ್ರೆ ಆ ಲೀಲನ್ ಮಲ್ತಾಯಿ ಕೌಸಲ್ಯ. ನಾವ್ ಹೇಗ್ ಆಡಿಸ್ತೀವೋ ಹಾಗಾಡೋ ಗೊಂಬೆ ಅವಳು. ವಾವ್ ಅಕ್ಕ, ಐಡಿಯಾ ಸಖತ್ತಾಗಿದೆ. ಆ ಕೌಸಲ್ಯ ಒಂಥರ ದೋಸೆ ತರ, ಈ ಕಡೆಗೂ ತಿರುಗ್ತಾಳೆ ಆ ಕಡೆಗೂ ತಿರುಗ್ತಾಳೆ. ಪ್ಲೀಸ್ ಅಕ್ಕ, ಬೇಗ ಕಾಲ್ ಮಾಡಿ. ಹಲೋ, ಏನ್ ದುರ್ಗಾಂಬ, ಇಷ್ಟು ದಿನ ಆದ್ಮೇಲೆ ನನ್ನ ನೆನ್ಸ್ಕೊಂಡಿದ್ದೀರಾ ಅಂದ್ರೆ ಏನೋ ಇರ್ಬೇಕು. ನಾನು ಹೆಚ್ಚಿಗೆ ಮಾತನ್ನ ಖರ್ಚು ಮಾಡಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಸ್ವಂತ ಮಗಳ ರೇವತಿ ಮದ್ವೆನ ನಾನ್ ವಹಿಸ್ಕೋತೀನಿ. ನೀವು ಹೇಗೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ಗ್ರ್ಯಾಂಡ್ ಆಗಿ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ನಾನ್ ಮಾಡ್ತೀನಿ. ಖರ್ಚೆಲ್ಲ ನಂದೆ, ಏನಂತೀರಾ? ನೀನ್ ಬೀದಿಲ್ ನಿಂತು ಕಾಲ್ ಚೆಲ್ತಿದ್ಯಾ ಅಂದ್ರೆ ಅದು ಪಾರಿವಾಳನ ಹಿಡಿಯೋದಕ್ಕೆ ಅಂತ ಗೊತ್ತಿಲ್ದೇ ಇರೋ ಅಷ್ಟು ದಡ್ಡಿ ಅಲ್ಲ ನಾನು. ನೀನ್ ಇಷ್ಟೆಲ್ಲ ಮಾಡೋದಕ್ಕೆ ನನ್ನ ಕಡೆಯಿಂದನು ಏನಾದ್ರೂ ವಾಪಸ್ ಕೊಡ್ಬೇಕಲ್ಲ, ಅದೇನಂತ ಮೊದ್ಲು ಹೇಳು. ಗುಡ್, ವೆರಿ ಗುಡ್, ಹೇಳ್ತೀನಿ. ಆದ್ರೆ ಯಾಕೆ ಏನು ಅಂತ ಕ್ವೆಶ್ಚನ್ ಮಾಡಬಾರ್ದು. ನಿಮ್ಮ ಮನೆಗೆ ಬಂದಿರೋ ಲೀಲಾ ಏಜೆನ ವಾಪಸ್ ನಮ್ಮ ಮನೆಗೆ ಬರೋ ಹಾಗೆ ಮಾಡ್ಬೇಕು. ಅದ್ ಹೇಗ್ ಮಾಡ್ತಿರೋ ಏನ್ ಮಾಡ್ತಿರೋ ಅದು ನನಗ್ ಗೊತ್ತಿಲ್ಲ. ಲೀಲಾಗೆ ಅವಮಾನ ಸಹಿಸ್ಕೊಳಕ್ಕಾಗ್ದೆ ತಾನಾಗೆ ಏಜೆನ ಕರ್ಕೊಂಡು ನಮ್ಮ ಮನೆಗೆ ವಾಪಸ್ ಬರ್ಬೇಕು, ಏನಂತೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀವಾ ಅಕ್ಕ? ನೀನ್ ಅದೇನ್ ತೋರ್ಸ್ಬೇಕು ಇಲ್ಲೇ ತೋರ್ಸು. ಅದೇನಂದ್ರೆ ಏನು ನಿನಗೆ ಯಾರು ಇಷ್ಟ? ನನ್ಗ ಎಲ್ಲ ಮಾಸ್ ಹೀರೋಗಳು ಇಷ್ಟ. ಅಯ್ಯೋ ಅದಲ್ಲ ಅಕ್ಕ, ನಮ್ಮನೆಯಲ್ಲಿ ನಿಂಗೆ ಯಾರಿಷ್ಟ, ಭಾವ ಇಷ್ಟನಾ ಇಲ್ಲ ನಾನ್ ಇಷ್ಟನಾ? ನಮ್ಮಿಬ್ರು ಮಧ್ಯ ಯಾರಾದ್ರೂ ಒಬ್ರು ಹೆಸರು ತಗೊಳ್ಳೇಬೇಕು ಅಂದ್ರೆ ಯಾರ್ದ ಹೇಳ್ತೀಯಾ? ಚುಕ್ಕಿ, ಇಂಥ ಟೈಮಲ್ಲಿ ಇಲ್ಲಿ ಕರ್ಕೊಂಡ್ ಬಂದು ಏನ್ ಪ್ರಶ್ನೆ ಕೇಳ್ತಿದ್ಯಾ ನೀನು? ನಂಗದೆಲ್ಲ ಗೊತ್ತಿಲ್ಲ, ನಿನಗ್ ಭಾವ ಬೇಕಾ ನಾನ್ ಬೇಕಾ? ಚುಕ್ಕಿ, ಇದ್ದಕ್ಕಿದ್ದಾಗೆ ಏನೇ ಆಯ್ತು ನಿಂಗೆ? ನನಗ್ ಗೊತ್ತು, ಭಾವ ನಿನಗ್ ಪ್ರಪೋಸ್ ಮಾಡಿದ್ಮೇಲಿಂದ ನೀನ್ ನನಗ್ ಸರಿಯಾಗಿ ಕಾಲ್ ಮಾಡ್ತಿಲ್ಲ, ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ತಂಗಿ ಅಂತ ಒಂದು ದಿನಕ್ಕೂ ಮುದ್ದೆ ಮಾಡಿಲ್ಲ. ಆಯ್ತು ಅಕ್ಕ, ನಿನಗ್ ಭಾವನೇ ಇಂಪಾರ್ಟೆಂಟು. ಚುಕ್ಕಿ, ನಾನ್ ಹೇಳದ್ನ ಅರ್ಥ ಮಾಡ್ಕೊ, ನಿನ್ ಭಾವ ನನ್ ಗಂಡ, ಅದಕ್ಕೆ ನಂಗ್ ಅವ್ರ ಮೇಲೆ ರಾಶಿ ಪ್ರೀತಿ. ನೀನು ನನ್ ಮುದ್ದು ಪುಟಾಣಿ ಅಲ್ವಾ, ಅದಕ್ಕೆ ನಿನ್ ಮೇಲೆ ನಂಗೆ ಮುಜ್ಜಾಸ್ತಿ. ನಾನ್ ಹೇಳದ್ನ ನೀಟಾಗಿ ಅರ್ಥ ಮಾಡ್ಕೊ, ನನ್ಗೆ ನೀನು ಬೇಕು ಅವರು ಬೇಕು, ಆಯ್ತಾ? ಅಬ್ಬಾ, ಈ ತರ ನೀನ್ ನಾಟಕ ಮಾಡಿ ಅಕ್ಕನ ಭಾವನ ಬೇರೆ ಕಡೆ ಇರೋ ಹಾಗೆ ಮಾಡ್ಬೋದು. ಏನಿಲ್ಲ ಅಕ್ಕ, ನೀನು ನಮ್ಮನೆಗೆ ಯಾವಾಗ್ಲೂ ಬಂದು ಹೋಗ್ತೀಯಾ, ಆದ್ರೆ ಮೊದ್ಲಿನ ತರ ನಾವಿಬ್ರು ಒತ್ತಿಗೆ ಮಲ್ಕೋತಿದ್ವಿ, ನೀನ್ ನನಗ್ ಕತೆ ಹೇಳ್ತಿದ್ದೆ, ನನಗ್ ನಿದ್ದೆ ಮಾಡಿಸ್ತಿದ್ದೆ. ಇವಾಗ ನಿಂಗೆ
ಆ ದಿನಗಳೆಲ್ಲ ಮರ್ತೇ ಹೋಗಿದೆ ಅನ್ಸುತ್ತಲ್ವಾ? ಇವಾಗ ಏನು, ನಾನು ನಿನ್ ಜೊತೆ ನಿನ್ ರೂಮಲ್ಲಿ ಮಲ್ಕೋಬೇಕು ತಾನೆ? ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಪಕ್ಕ ನಾನು ನಿನ್ ಜೊತೆ ನಿನ್ ರೂಮಲ್ಲೇ ಮಲ್ಕೋತೀನಿ, ಓಕೆನಾ? ಅಯ್ಯಯ್ಯೋ ಏನಪ್ಪ ಮಾಡ್ಲಿ ರೇವತಿ, ಇನ್ನ ಹಠ ಮಾಡು. ಇಲ್ಲ ಅಕ್ಕ, ಮುಂದಿನ ಸಲ ಎಲ್ಲ ಆಗಲ್ಲ, ಈ ಸಲನೇ ನೀನ್ ನನ್ ಜೊತೆ ಇರ್ಬೇಕು, ಅದು ನನ್ ರೂಮಲ್ಲೇ ಇರ್ಬೇಕು. ಅಲ್ಲ ಚುಕ್ಕಿ, ಅದು ನೆಕ್ಸ್ಟ್ ಟೈಮ್ ಬಂದಾಗ. ಆಗಲ್ಲ ಅಂದ್ರೆ ಆಗಲ್ಲ, ಈ ಸಲನೇ ನೀನ್ ನನ್ ಜೊತೆನೆ ಇರ್ಬೇಕು. ಅಯ್ಯೋ ಏನಪ್ಪ ಮಾಡ್ಲಿ ಇವಾಗ. ಚುಕ್ಕಿ, ನಿಮ್ ಬಾವ ಒಪ್ಪಿದ್ರೆ ನಾನು ನಿನ್ ಜೊತೆ ನಿನ್ ರೂಮಲ್ಲೇ ಮಲ್ಕೋತೀನಿ, ಓಕೆನಾ? ಆ ಪಾವನ್ನು ಒಪ್ಪಿಸ್ಬೇಕಾ? ಸರಿ ಆಯ್ತು, ಭಾವನೆ ಕೇಳ್ತೀನಿ ಬಾ. ಹಲೋ ಕೌಸಲ್ಯ ಅವರೇ. ಎತ್ತಲೆ ನಿನ್ನ ಅಜ್ಜಿ. ಎಷ್ಟೇ ಇಟ್ಟಿದ್ಯ ನೀನು, ಎಷ್ಟು ಕೋಟಿ ಬಾಳ್ತೀಯ ನೀನು? ನೀನ್ ಬಂದ್ಬಿಟ್ಟು ನಿಮ್ ಮಗಳ ಮದ್ವೆ ಮಾಡ್ತೀನಿ ಅಂದ ತಕ್ಷಣ ನಾನು ಒಪ್ಕೊಳ್ಳೋದಕ್ಕೆ, ನಾನೇನ್ ನಿಮ್ ಮನೇಲಿ ಇರೋ ಚೋಟ ಸೊಸೆ ಸರು ಅನ್ಕೊಂಡಿದ್ಯಾ? ಲೀಲಾ ನನ್ನ ಹೆತ್ತ ಮಗಳು ಅಲ್ದೆ ಇರ್ಬೋದು, ಆದ್ರೆ ಅವಳನ್ನ ಸಾಕಿ ಬೆಳೆಸಿದೀನಿ. ಇನ್ನೊಂದ್ಸಲಿ ಅವಳ ಬಗ್ಗೆ ಏನಾದ್ರು ಕೆಟ್ಟದಾಗ ಯೋಚನೆ ಮಾಡಿದ್ರೆ ನಿನ್ ಜುಟ್ಟು ಹಿಡಿದು ಊರೆಲ್ಲ ಎಳ್ದಾಡಿ ಮೌನ ಮರ್ಯಾದೆ ತೆಗೆದು ಬಿಡ್ತೀನಿ. ಏನೇ ಅನ್ಕೊಂಡಿದ್ಯಾ ಈ ಕೌಸಲ್ಯನ? ಒಲಿದ್ರೆ ನಾರಿ, ಮುನಿದ್ರೆ ಪಾನಿಪುರಿ ಅನ್ಕೊಂಡಿದ್ಯಾ? ಮಾರಿ ಹೆಮ್ಮಾರಿ, ನಿನ್ನ ಹಾಗೆ ಬಾಯಿಗೆ ಹಾಕೊಂಡು ಅಗ್ದು ಜಗ್ದು ಉಗ್ದು ಬಿಡ್ತೀನಿ. ಯು ನಾನ್ ಸೆನ್ಸ್ ಫೆಲೋ, ಇರ್ರೆಸ್ಪಾನ್ಸಿಬಿಲಿಟಿ ಇಂಟರ್ನ್ಯಾಷನಲ್ ಇಡಿಯಟ್ ಫೆಲೋ. ಏನು ಉರಿತಿದ್ಯಾ? ಬೈಬೇಕು ಅನ್ಸ್ತಿದ್ಯಾ? ಕೋಪ ಬರ್ತಾ ಇದ್ಯಾ? ಅಥವಾ ಇವಳು ಯಾವಳ ಲೋಕಲ್, ಇವಳ ಹತ್ರ ಏನ್ ಮಾತಾಡೋದು ಅನ್ಸ್ತಿದ್ಯಾ? ಹೌದು ಕಣೆ, ನಾನ್ ಲೋಕಲೇ. ನಾನ್ ನನ್ ಮಗಳಿಗೆ ಬೈತೀನಿ, ಹೊಡಿತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಬೇರೆ ಯಾರಾದ್ರೂ ನನ್ ಮಗಳ ತಂಟೆಗೆ ಬಂದ್ರೆ ಚರ್ಮ ಚರ್ಮ ಕುಲ್ದು ಬಿಡ್ತೀನಿ. ಎಲ್ಲಿ ಆ ಬಾಯ್ಲರ್ ಕೋಳಿ? ಬರೀ ತಿನ್ನೋದು, ಡ್ರೆಸ್ ಹಾಕೊಳ್ಳೋದು, ಮೆರಿಯೋದು, ಬೇರೆಯವ್ರ ಮನೆ ಹಾಳು ಮಾಡೋದು, ಇದೇ ಆಗೋಯ್ತು ಅವಳ ಜನ್ಮ. ಅಕ್ಕ ನನ್ನ ಬಾಯ್ಲರ್ ಕೋಳಿ ಅಂತಿದ್ದಾಳೆ. ನಾನು ಅಷ್ಟೊಂದು ದಪ್ಪ ಆಗಿದ್ದೀನಿ ಅಕ್ಕ? ಕೌಸಲ್ಯ ಇದು ಅತಿ ಆಯ್ತು. ನಾನ್ ಮಾಡೋದೇ ಅತಿ, ನನ್ನ ಹತ್ರ ಇರ್ಬೇಕು ಮಿತಿ, ಇಲ್ಲಾದ್ರೆ ಮಾಡ್ತೀನಿ ನಿಮ್ ತಿತಿ. ಕೌಸಲ್ಯ ಕವನ ಸಾಕದಾಗ ಹೇಳ್ದೆ, ವರ್ಷ ಪಾಸ್ ಗುಟ್ 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 ಇದ್ದಿತ್ತು. ಇದೊಂದೇ ದಾರಿ, ಇವಳು ರಾಂಗ್ ರಾಂಗ್ ಆಗಾಡ್ತಾ ಇದ್ದಾಳೆ. ಅಕ್ಕ ನಾನ್ ವೆಯ್ಟ್ ಲಾಸ್ ಮಾಡ್ಕೋತೀನಿ. ನನ್ನೇ ಬಾಯ್ಲರ್ ಕೋಳಿ ಅಂದ್ಬಿಟ್ಲು. ಏನಂದೆ ಸರು? ವೆಯ್ಟ್ ಲಾಸ್ ಮಾಡ್ತೀನಿ ಅಂದೆ. ಕೌಸಲ್ಯ ಅವ್ರೆ, ನೀವು ನಮ್ ಬಗ್ಗೆ ಸಾವಿರ ಮಾತಾಡಿ, ಬೇಕಿದ್ರೆ ಒಂದ್ ಏಟ್ ಹೊಡೆದ್ ಬಿಡಿ, ಆದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ದೆ ಅಂತ ದಯವಿಟ್ಟು ಒಂದ್ಸಲ ಕೇಳಿಸ್ಕೊಳ್ಳಿ. ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಬಾಳಿ ಬದುಕಿದ ಏಜೆ ಇವತ್ತು ಲಾಸ್ ಅಲ್ಲಿದ್ದಾರೆ. ನಮ್ ಕಂಪನಿ ಶೇರ್ಸ್ ಎಲ್ಲ ಡ್ರಾಪ್ ಆಗಿ ಲೋನ್ ರಿಕವರಿಗೆ ಬ್ಯಾಂಕ್ನವರು ಮನೆ ಹತ್ರ ಬರ್ತಾ ಇದ್ದಾರೆ. ಏಜೆ ಲೀಲಾ ಇಲ್ಲಿದ್ರೆ ಅವ್ರಿಗೆ ಅವಮಾನ ಆಗತ್ತೆ ಅಂತ ನಾವೇ ನಿಮ್ ಮನೆಗೆ ಕಳ್ಸಿದ್ವಿ. ಆದ್ರೆ ಈಗ ಬ್ಯಾಂಕ್ನವ್ರು ಬಂದು ದಬಾಯಿಸಿ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ಅವ್ರನ್ನ ವಾಪಸ್ ಕಳಿಸಿ ಅಂತ ಕೇಳ್ಕೊತಾ ಇದ್ದೀವಿ.
ವಿಷಯ ಯಾರಿಗೂ ಹೇಳಬೇಡಿ. ವಿಷಯ ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ಇಲ್ಲಾಂದ್ರೆ ನಮ್ಮನೆ ಮರ್ಯಾದೆ ಹೋಗುತ್ತೆ. ಇನ್ ಸ್ವಲ್ಪ ದಿನ ಲೋನ್ ರಿಕವರಿ ಆದ್ಮೇಲೆ ನಮ್ ಮನೆ ಮಠ ಎಲ್ಲ ಹೊರಟೋಗುತ್ತೆ. ಆಮೇಲೆ ನಾವೆಲ್ಲರೂ ಬಂದು ನಿಮ್ಮನೆಲ್ಲೇ ಸೆಟ್ಲ್ ಆಗ್ತೀವಿ. ನಾವೆಲ್ಲರೂ ಗಾರ್ಮೆಂಟ್ಸ್ ಹೋಗೋಣ, ಶ್ರಮ ಪಟ್ಟು ದುಡಿಯೋಣ, ಮನೆನ ನಾವೆಲ್ಲರೂ ನೋಡ್ಕೊಳ್ಳೋಣ. ಆಗ ನಮ್ಮ ಸಂಸಾರ ಆನಂದ ಸಾಗರ ಅಂತ ನಾವೆಲ್ಲರೂ ಒಟ್ಟಿಗೆಯಿಂದ ಕೂಡಿ ಬಾಳಿ ಬದುಕೋಣ. ಏನಂತೀರಾ? ನಾನು ಇದನ್ನೆಲ್ಲ ನಂಬಲ್ಲ. ನೋಡು, ನೀನ್ ಸುಮ್ನೆ ಏನೇನೋ ಹೇಳ್ಬೇಡ, ಇಡು ಫೋನು. ಆ ಕೌಸಲ್ಯನ್ ತಲೆಗೆ ಹುಳ ಬಿಟ್ಟಿದ್ದಾಯ್ತು. ಇನ್ನವಳು ನಮ್ ಟ್ರ್ಯಾಕ್ ಬರ್ತಾಳಾ ಇಲ್ವಾ ಕಾದ್ ನೋಡ್ಬೇಕು. ಬರಲ್ಲ. ಬರ್ತಾಳೆ. ಬರಲ್ಲ. ಬಂದೇ ಬರ್ತಾಳೆ. ಅಕ್ಕ ತಂಗಿ ಮತ್ತೆ ಇಷ್ಟು ಬೇಗ ಮುಗಿದೋಯ್ತಾ? ವೆರಿ ಗುಡ್, ವೆರಿ ಗುಡ್. ರೀತಿ ಪಾಪ ನಿನಗೆ ಎಷ್ಟು ಕೆಲಸ ಇರುತ್ತಾನು, ನೀನು ಹೋಗಿ ಕೆಲಸ ನೋಡ್ಕೋ. ಹೋಗೋ ಇಲ್ಲ, ಕೂತ್ಕೋ ನೀನು. ಅಯ್ಯೋ ಭಾವ, ಹೀಗೆ ಹೇಳ್ತಿದಾರೆ ಅಪ್ಪ. ನಿಂಗೆ ಆಮೇಲೆ ಸಿಗು ಮಾಡ್ತೀನಿ, ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ರೀತಿ ಏನು ಯೋಚನೆ ಮಾಡ್ತಿದ್ಯಾ? ಏನ್ರ ಹೇಳ್ಬೇಕಿತ್ತ? ಯಾಕೆ ಅಳ್ತಿದ್ಯಾ ಲೀಲ? ಏನ ಅಂದ್ರ ಲೀಲ ಏನಾಯ್ತು, ಯಾಕೆ ಅಳ್ತಾ ಇದ್ದಾಳ ಅವಳು? ರೇವತಿ ಏನ್ರ ಹೇಳು, ಇಲ್ಲ ಗೊತ್ತಾಗಲ್ಲ. ಅಕ್ಕ ಬೇಕು. ಇಲ್ಲ ಇದ್ದಾಳಲ್ಲ ಅಕ್ಕ, ನನ್ ರೂಮ್ ಅಲ್ಲೇ ಇರ್ಬೇಕು, ನನ್ ಜೊತೆನೆ ಇರ್ಬೇಕು. ತುಂಬಾ ದಿನ ಆಯ್ತು ಅಕ್ಕ ನನ್ ಜೊತೆಗಿದ್ದು. ಬಾವಾ, ಅಕ್ಕನ್ ಕಳಿಸ್ಕೊಡಿ, ನಂಗೆ ಅಕ್ಕ ಬೇಕು. ಆಯ್ತಾಯ್ತು, ಓಕೆ 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 ಓಕೆ, ಕರ್ಕೊಂಡು ಹೋಗು. ಅಂದರೆ ಲೀಲಾ ನಿಮ್ಮ ಅಕ್ಕ ಅಲ್ಲ, ನೀನು ಕರ್ಕೊಂಡು ಹೋಗ್ಬೋದು. ಅವಳು ತುಂಬ ಅಳ್ತಾಳಲ್ಲ, ಸೊ ಅವಳ ಜೊತೆ ಅವಳ ರೂಮಲ್ಲೇ ಇರು. ಹೌದಾ ರೀ, ಹೋಗ್ಲೇಬೇಕಾ? ನೋಡಿ ಭಾವ, ಅಕ್ಕ ನನ್ನ ಮೇಲೆ ಪ್ರೀತಿನ ಇಲ್ಲ. ಆಯ್ತಾಯ್ತು, ಬರ್ತೀನಿ. ರೀ ನಿಮ್ಗೇನಾದ್ರೂ ಬೇಕಿದ್ರೆ ನನ್ನ ಕರೀರಿ, ಆಯ್ತಾ? ಅಕ್ಕನ್ ಮಾತ್ರ ಕರಿಬೇಡಿ, ನಿಮ್ಗೆ ಏನಾದ್ರೂ ಬೇಕಿದ್ರೆ ಅಪ್ಪನ್ನೇ ಕರೀರಿ. ಬಾ ಅಕ್ಕ ನೀನು, ಬಾ ಅಕ್ಕ ನೀನು. ಭಾವ ಅಕ್ಕನ್ ಕರ್ಕೊಂಡು ಹೋದ್ರೆ ನಿಮಗೇನು ಬೇಜಾರಿಲ್ಲ ತಾನೆ? ಇಲ್ಲ, ನೀನು ಬೇಜಾರಿಲ್ಲ. ಬಾಯ್ ರೇ. ಬಾಯ್ ಬಾ ಅಕ್ಕ. ರಿಸೀವ್ ಮಾಡಿ, ಬಹಳ ತುಂಬಾ ಅರ್ಜೆಂಟ್ ಇದೆ. ಹಲೋ ಸರ್. ಸರ್ ನಿಮ್ಮ ಮೊಬೈಲಲ್ಲಿ ಎರಡು ರಿಂಗ್ ಆಗೋವರೆಗೂ ನಮ್ಗೆ ಕಾಯಕ್ಕೆ ಆಗಲ್ಲ ಸರ್. ಏನಾಯ್ತು ಶುರು? ಈಸ್ ಎವ್ರಿಥಿಂಗ್ ಓಕೆ? ಏನಾರ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮಾ? ಇಂಥ ಶ್ರೀಮಂತರಿಗೂ ಪ್ರಾಬ್ಲಮ್ ಇರುತ್ತಾ? ಸರ್ ಪ್ರಾಬ್ಲಮ್ ನಮ್ಗಲ್ಲ ಸರ್, ನಮ್ಮ ಆಪೋಸಿಟ್ ಕಂಪನಿಯವ್ರಿಗೆ. ಏನು ಹೇಳ್ತಿದ್ದೀನಿ,
ಹೌದು ಸರ್, ನಮ್ಮ ಲೀಲಾ ಮೇಡಮ್ಗೆ ಶೇರ್ ಬಂದು ಅವ್ರ ಕಾಲಿಟ್ಟು ಗಳಿಗೆ ಸರ್ ನಮ್ಮ ಕಂಪನಿಗೆ 500 ಕೋಟಿ ಲಾಭ ಬಂದಿದೆ ಸರ್. 500 ಕೋಟಿನಾ? 500 ಕೋಟಿನ ಬರೀ 500 ರೂಪಾಯಿ ಹೇಳ್ದಂಗೆ ಹೇಳ್ತಾ ಇದಾರಲ್ಲ ಇವರು. ಸರ್, ರೈವಲ್ರಿ ಕಂಪನಿ ಇತ್ತಲ್ವಾ, ಅವರು ಕಲ್ಬೇರಕ್ಕೆ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದಾರೆ ಅಂತ ಕೋರ್ಟಲ್ಲಿ ಕೇಸ್ ನಡೀತಿತ್ತಲ್ವಾ ಸರ್, ಅದು ನಿಜ ಅಂತ ಪ್ರೂವ್ ಆಗಿ ಕಂಪನಿ ಫುಲ್ ಲಾಸ್ ಆಗೋಯ್ತು ಸರ್. 500 ಕೋಟಿನಾ? 500 ಕೋಟಿ ಲಾಸ್ ಆಗೋಯ್ತಾ? ಹಾ ಪಾಪ, ಆ ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಇವರು ಸಂಬಳನ ಹೇಗೆ ಕೊಡೋದಕ್ಕೆ ಸಾಧ್ಯ? ಸಂಬಳ ಕೊಡೋಕ್ಕೂ ಕಾಸಿಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಆ ದುರ್ಗನ ಹತ್ರ ಒಳ್ಳೆ ಮಾಸ್ ರೇಂಜ್ ವಿಲನ್ ತರ ಆವಾಸ್ ಹಾಕ್ಬಿಟ್ನಲ್ಲ, ಏನಪ್ಪ ಮಾಡ್ಲಿ? ಅಪೋಸಿಟ್ ಕಂಪನಿ ವರ್ಕರ್ಸ್ ಬಗ್ಗೆನೂ ಚಿಂತೆ ಮಾಡ್ತಿರುವಂತ ಪ್ರಪಂಚದ ಪ್ರಪ್ರಥಮ ವ್ಯಕ್ತಿ ನೀವೇ ಸರ್. ಇದೇ ಬುದ್ಧಿ ಆ ಓನರ್ಗೂ ಇದ್ದಿದ್ರೆ ಅವ್ರ ಕಂಪನಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ? ಸರ್, ಎಲ್ರಿಗಿಂತ ಮುಂಚೆ ಈ ಸ್ವೀಟ್ ನ್ಯೂಸ್ ನಿಮ್ಗೆ ಬರಬೇಕಾಗಿತ್ತು ಸರ್. ಆದ್ರೆ ಏನ್ ಮಾಡೋದು, ನೀವು ಮಾವನ ಮನೆಯಲ್ಲಿ ಇರ್ಬೇಕಾದ್ರೆ ನ್ಯೂಸ್ ಮೇಲ್ಸ್ ಯಾವ್ದು ನೋಡಲ್ಲ ಅಂತ ನನ್ಗೆ ಗೊತ್ತು, ಅದಕ್ಕೆ ಎಲ್ರಿಗಿಂತ ಮುಂಚೆ ನಿಮ್ಗೆ ಈ ವಿಷಯ ತಿಳಿಸ್ತಿದ್ದೀನಿ ಸರ್. ಸರ್, ಈ ವಿಷಯ ನಾನೀಗ ಎಲ್ರಿಗೂ ಹೇಳ್ಬೇಕು ಸರ್. ಸರ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಓಕೆ ಬಾಯ್. ಈ ಅಳಿಯ ನನ್ನ ಮಗಳು ಮದ್ವೆ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ನಮ್ಮನೆಯಲ್ಲೇ ಬಂದು ಕೂತ್ಕೊಂಡಿದ್ದಾನೆ. ಈಗ ನನ್ನ ಗಂಡ ನಮ್ಮನೇನು ನೋಡ್ಕೊಂಡು ಇವ್ರ ಮನೇನು ನೋಡ್ಕೊಳ್ಬೇಕಾ? ಇದ್ಯಾವ ಗ್ರಾಚಾರಪ್ಪ.